ಮುಂಬೈ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ರಿನೈಸಾನ್ಸ್ ಹೋಟೆಲ್ ಮುಂಬೈ ಇದರ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ಅನ್ನೇ ಮುರಿದು ಒಳಗಡೆ ನುಗ್ಗಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇದು ಮುಂಬೈ ಯುವ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಮುಂಬೈನ ರಿನೈಸಾನ್ಸ್ ಹೋಟೆಲ್ನ ಮುಂದೆ ರಿನೈಸಾನ್ಸ್ ಹೋಟೆಲ್ನಲ್ಲಿ ಇಲ್ಲಿಂದ ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೋ ಎಲ್ಲ ಅಲ್ಲೇ ತಂಗಿದ್ದಾರೆ. ಈ ಕಡೆಯಲ್ಲಿ ಜಮೀರ್ ಅಹಮದ್ ಅವ್ರಿಗೆ ಇಬ್ಬರು ಫೋನ್ ಮಾಡಿದ್ರಂತೆ, ಗನ್ ಪಾಯಿಂಟಲ್ಲಿ ಇಟ್ಬಿಟ್ಟು ನಮ್ಮನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ, ಬರೋಕ್ಕಾಗ್ತಾ ಇಲ್ಲ, ಬರಕ್ಕೆ ಇಷ್ಟ ಇದೆ ಅಂತ ಹೇಳಿ. ಇದರ ಮಧ್ಯೆ ನೀವು ಯಾಕ್ರಿ ಇಲ್ಲಿದ್ದೀರಾ, ಹೋಗ್ರಿ ಕರ್ನಾಟಕಕ್ಕೆ, ಆ ಸರ್ಕಾರವನ್ನು ಉಳಿಸ್ರಿ, ಇಲ್ಲಿ ಬಂದು ಯಾಕೆ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳಿ. ನೋಡಿ ಇವರೇ ಎಲ್ಲ ಓಡ್ ಬರ್ತಾ ಇದಾರಲ್ಲ, ಓಡ್ ಬಂದು ರಿನೈಸಾನ್ಸ್ ಹೋಟೆಲ್ನ ಬ್ಯಾರಿಕೇಡ್ಗಳನ್ನೇ ಛಿದ್ರ ಮಾಡಿ ಒಳಗಡೆ ನುಗ್ತಾ ಇದ್ದಾರೆ. ಮುಂಬೈನ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಪೊಲೀಸರು, ಭದ್ರತಾ ಸಿಬ್ಬಂದಿ ನಡುವೆ ಘರ್ಷಣೆ ಕೂಡ ನೀವು ನೋಡಬಹುದಾಗುತ್ತೆ. ಇದು ಮುಂಬೈನ ರಿನೈಸಾನ್ಸ್ ಹೋಟೆಲ್ನ ಮುಂಭಾಗದ ಚಿತ್ರಣ. ಇದು ಈ ಹೋಟೆಲ್ನ ಒಳಗಡೆ ಕರ್ನಾಟಕದ ದೋಸ್ತಿ ಸರ್ಕಾರದ ಅತೃಪ್ತ ಶಾಸಕರಿದ್ದಾರೆ, ಸದನಕ್ಕೆ ಹಾಜರಾಗಿದೆ. ಗಳಿಗೆ ಪ್ರತಿನಿಧಿ ಶರತ್ ಮುಂಬೈನ ರಿನೈಸಾನ್ಸ್ ಹೋಟೆಲ್ನ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ನ ಸಾಕಷ್ಟು ಜನ ಕಾರ್ಯಕರ್ತರು ರಿನೈಸಾನ್ಸ್ ಹೋಟೆಲ್ನ ಮುಂಭಾಗದಲ್ಲಿ ಅಲ್ಲಿ ನುಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಂಟ್ರೋಲ್ಗೆ ಸಿಗ್ತಾ ಇದ್ದಾರಾ ಸಿಗ್ತಾ ಇಲ್ವಾ, ಬ್ಯಾರಿಕೇಡ್ ಮುರಿದು ನುಗ್ತಾ ಇದಾರೆ ಅಂತ ಕೇಳ್ಪಟ್ವಿ. ಏನಾಗಿದೆ ಅಲ್ಲಿ ಪರಿಸ್ಥಿತಿ ಈಗ ಅಂತ? ರಮಕಾಂತ್, ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಗೇಟ್ನ ದಾಟಿ ಈಗ ಮತ್ತೊಂದು ಗೇಟ್ನ ಒಳಗಡೆ ನುಗ್ಗುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಕೂತು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇದು ರಿನೈಸೆನ್ಸ್ ಹೋಟೆಲ್ ಮುಂಭಾಗ, ಮುಂಬೈನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇದೇ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಹಿಂದೆ ಸೋಫಿಟಲ್ ಹೋಟೆಲ್ ಮುಂಭಾಗ ಒಂದು ಪ್ರತಿಭಟನೆಯನ್ನ ಮಾಡಿದ್ರು, ಇದೀಗ ರಿನೈಸೆನ್ಸ್ ಹೋಟೆಲ್ ಮುಂಭಾಗ ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಗೇಟ್ನ ಮುರಿದುಕೊಂಡು ಅಂದ್ರೆ ದಾಟಿಕೊಂಡು ಮತ್ತೊಂದು ಗೇಟ್ ಬಳಿ, ಅಂದ್ರೆ ರಿನೈಸೆನ್ಸ್ ಮತ್ತೊಂದು ಗೇಟ್ ಎಂಟ್ರಿ ಗೇಟ್ ಏನಿದೆ ಆ ಎಂಟ್ರಿ ಗೇಟ್ ಗಳಿ ಬಂದು ಕೂತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ಕ್ಯಾಮರಾಮನ್ ರವಿಕುಮಾರ್ ತೋರಿಸ್ತಾರೆ ಹೇಗಿದೆ ಪರಿಸ್ಥಿತಿ ಅಂತ. ಸಂಪೂರ್ಣ ಬ್ಯಾರಿಕೇಡ್ ಹಾಕಿ ಮುಂಬೈ ಪೊಲೀಸರು ಸಂಪೂರ್ಣವಾಗಿ ಸುತ್ತಾರೆ. ಶರತ್, ನಿಮ್ಮ ವಾಯ್ಸು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಇದು ಮುಂಬೈನ ರಿನೈಸಾನ್ಸ್ ಹೋಟೆಲ್ನ ಮುಂಭಾಗದ ಚಿತ್ರಣ. ಇದು ಸಾಕಷ್ಟು ಭದ್ರತಾ ಸಿಬ್ಬಂದಿ ಅಲ್ಲಿದ್ದಾರೆ. ಎರಡು ಮೂರು ಕಾರಣಗಳಿವೆ ಇದಕ್ಕೆ. ಒಂದು, ರಿನೈಸಾನ್ಸ್ ಹೋಟೆಲ್ ತನ್ನ ಅತಿಥಿಗಳನ್ನ ಯಾವ ರೀತಿ ನಡೆಸಿಕೊಳ್ತಾ ಇದೆ ಅದು ಮ್ಯಾಟರ್ ಆಗುತ್ತೆ. ಅಲ್ಲಿಂದ ದೂರ ಹೋದರೆ, ಶಾಸಕರ ಸಾಕಷ್ಟು ಸಲ ದೂರು ಕೊಟ್ಟಿದ್ದಾರೆ ಹೋಟೆಲ್ನ ಮ್ಯಾನೇಜ್ಮೆಂಟ್ಗೆ, ಯಾರು ಆಚೆಯಿಂದ ಬರ್ತಾರೆ ಸ್ವಾಮಿ ದಯವಿಟ್ಟು ನಮ್ಗೆ ಯಾರನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ, ಯಾರನ್ನು ಬಿಡಬೇಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ ಎಲ್ರಿಗೂ ಹೇಳಾಯ್ತು. ಅದನ್ನು ಡಿ ಕೆ ಶಿವಕುಮಾರ್ ಅವರು 6 ಗಂಟೆಗಳ ಕಾಲ ವೆಯ್ಟ್ ಮಾಡಿದ್ರು, ಆನಂತರ ಅಲ್ಲಿಂದ ಆಚೆ ಬಂದಿದ್ರು. ಇದಾದ ಮೇಲೆ ಈಗ ಇನ್ಯಾರೋ ಬರ್ತಾರೆ ಹೋಟೆಲ್ ಒಳಗಡೆ, ಅತಿಕ್ರಮಣ ಪ್ರವೇಶವಾಗಿಬಿಡುತ್ತೆ ಇದು ಅಂತ ಒಂದಾಗುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೋ ಅವರ ಭದ್ರತೆಗೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರದು. ಇದೇ ಕಾರಣದಿಂದಾಗಿಯೇ ಎಚ್ ಎಲ್ ಏರ್ಪೋರ್ಟಲ್ಲಿ ಬಂದು ಇಳಿದ ಮೇಲೆ ಸಾಯಂಕಾಲ 6 ಗಂಟೆ ಒಳಗಡೆ ಬರಬೇಕು ಅಂತ ಇತ್ತಲ್ಲ, ಅದಕ್ಕೆ 0 ಟ್ರಾಫಿಕ್ಕಲ್ಲಿ ಯಾರ್ಯಾರು ಅಟ್ಯಾಕ್ ಮಾಡಲಿಕ್ಕೆ ಅವಕಾಶವಾಗದ ರೀತಿಯಲ್ಲಿ ಅದನ್ನು 0 ಟ್ರಾಫಿಕ್ ಅನ್ನೋ ಶಬ್ದವನ್ನು ಅಲೋಕ್ ಕುಮಾರ್ ಅವರು ಚೇಂಜ್ ಮಾಡಿದರು. ದಯವಿಟ್ಟು ಅದನ್ನು 0 ಟ್ರಾಫಿಕ್ ಅಂತ ಕರಿಬೇಡಿ, ಅದನ್ನು ಫ್ರೀ ಮೂಮೆಂಟ್ ಅಂತ ಕರೀರಿ ಅಂತ ಹೇಳಿ ಆ ರೀತಿಯಾಗಿ ಅಷ್ಟು ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಬಂದು ಸ್ಪೀಕರ್ ಕಚೇರಿಯ ಒಳಭಾಗಕ್ಕೆ ಬಿಟ್ಟಿದ್ದರು. ಈಗ ನೋಡಿ, ಇಲ್ಲಿಯೂ ಅದೇ ಭದ್ರತೆ ಇಶ್ಯೂ ಆಗಬಹುದಾಗುತ್ತೆ, ಒಳಗಿರ್ತಕ್ಕಂಥ ಶಾಸಕರಿಗೆ ತೊಂದರೆ ಆಗಕೂಡದು ಅಂತ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ. ಇದರ ಮೇಲೆ ಭದ್ರತಾ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಎಲ್ಲ ಸೇರಿ ತಲೆ ಎಣಿಕೆ ಮಾಡಿದ್ರೆ ಕರ್ನಾಟಕದ ಸದನದಲ್ಲಿ ಇವರಿಗಿಂತ ಜಾಸ್ತಿ ಜನ ಇದ್ದಾರೆ. ಈ ಪ್ರತಿಭಟನಾಕಾರರ ಲೆಕ್ಕ ಹಾಕೊಂಡ್ರೆ ಇವರಿಗಿಂತ ಜಾಸ್ತಿ ಜನ ಕರ್ನಾಟಕದ ವಿಧಾನಸಭೆಯಲ್ಲಿ ಇದ್ದಾರೆ. ಇವತ್ತು 50 ಜನ ಇರಬಹುದೇನೋ, 50 ಜನ ದಾಟಲ್ಲ. ಮುಂಬೈನ ಯೂತ್ ಕಾಂಗ್ರೆಸ್ 50 ಜನ ಕಾರ್ಯಕರ್ತರು ನುಗ್ತಾ ಇದ್ದಾರೆ, ಏನೋ ಗಲಾಟೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಹೋಗಬೇಕು, ಸರ್ಕಾರವನ್ನು ಉಳಿಸಬೇಕು, ಯಾವುದೇ ಕಾರಣಕ್ಕೂ ಬಿಜೆಪಿ ಆಮಿಷಗಳಿಗೆ ಬಲಿಯಾಗಬೇಡಿ ಅಂತ ಹೇಳಿ. ಭದ್ರತಾ ಸಿಬ್ಬಂದಿಯೊಂದಿಗೆ ಪೊಲೀಸರೊಂದಿಗೆ ಸಾಕಷ್ಟು ವಾಗ್ವಾದ ಮಾತಿನ ಚಕಮಕಿ ಇದೆ ಅಲ್ಲಿ. ಏನು ಒಳಗಡೆ ಬಿಟ್ಟೇ ಬಿಟ್ಟರೆ ಅವ್ರನ್ನ ಕರ್ಕೊಂಡು ಹೋಗಿ
ಮುಂಬೈನಿಂದ ಇವರೇ ಫ್ಲೈಟ್ ಹತ್ತಿಸಿ ಸದನಕ್ಕೆ ಕಳಿಸುವವರೆಗೂ ಕೂಡ ಅಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಬ್ಯಾರಿಕೇಡ್ಗಳನ್ನಾಗಲೇ ಮುರಿದು ಒಳನುಗ್ಗಿದ್ರು. 50 ಜನ ಮುಂಬೈನ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಸಾಕಷ್ಟು ಮಾತಿನ ಚಕಮಕಿ ಇಲ್ಲಿ ನಡೀತಾ ಇದೆ. ಅರೆಸ್ಟ್ ಆಗಿದಾರಪ್ಪ, ಎಲ್ಲ ಅರೆಸ್ಟ್. ಇವರು ಯಾರ್ಯಾರು ಪ್ರತಿಭಟನೆಗೆ ಅಂತ ಬಂದಿದ್ರು ಮುಂಬೈನ ರಿನೈಸಾನ್ಸ್ ಹೋಟೆಲ್ನ ಮುಂದೆ, ಮುಂಬೈನ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರನ್ನು ವ್ಯಾನ್ ಒಳಗಡೆ ಕೂಡಿ ಹಾಕಲಾಗಿದೆ. ಸದ್ಯ ಆ ಒಂದು ಪಿಕ್ಚರ್, ಆ ಒಂದು ವಿಡಿಯೋ ನಾವಿಲ್ಲಿ ನೋಡ್ತಾ ಇದ್ದೀವಿ. ರಿನೈಸಾನ್ಸ್ ಹೋಟೆಲ್ನಲ್ಲಿ ಅತೃಪ್ತ ಶಾಸಕರು ತಂಗಿರುವ ಬೀಡು ಬಿಟ್ಟಿರುವ ಹೋಟೆಲ್ ಇದು. ವಿಶ್ವಾಸಮತ ಯಾಚನೆ ಆಗಿದೆ. ಬಹುಶಃ ಇವರು ಯಾರು ಕೂಡ ಆಚೆ ಬರುವ ಲಕ್ಷಣಗಳು ಸದ್ಯಕ್ಕಂತೂ ಇಲ್ಲ. ಸುಪ್ರೀಂ ಕೋರ್ಟ್ ಕಡೆಯಿಂದಾನೇ ಒಂದು ಶಕ್ತಿ ಅಥವಾ ಒಂದು ಅಸ್ತ್ರ ಇವರ ಬಳಿಯಲ್ಲಿದೆ. ನಮ್ಮ ಮೇಲೆ ಯಾರು ಒತ್ತಡ ಹಾಕುವಂತಿಲ್ಲ, ಸದನಕ್ಕೆ ಬರಲೇಬೇಕು ಅಂತ ಹೇಳುವಂತಿಲ್ಲ, ವಿಪ್ ನಮಗೆ ಅನ್ವಯ ಆಗಲ್ಲ, ಇದರ ಮಧ್ಯದಲ್ಲಿ ನಿಮ್ಮದೇನ್ರಿ ಅಂತ ಯಾರನ್ನು ಬೇಕಾದರೂ ಕ್ವಶನ್ ಮಾಡಬಹುದಾಗುತ್ತೆ. ಇವರು ಇದರ ಮಧ್ಯದಲ್ಲಿ ಮುಂಬೈನಲ್ಲಿ BJP ಸರ್ಕಾರ ಇದೆ. ಈ ಸರ್ಕಾರ ಇವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದೆ, ಕರ್ನಾಟಕದ ಸರ್ಕಾರವನ್ನು ಕೆಡವಿ ಹಾಕ್ತಾ ಇದೆ, ಇಂಥ ಎಲ್ಲ ಆರೋಪಗಳನ್ನು ಮಾಡ್ತಾ ಸಾಕಷ್ಟು ಜನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುಂಬೈ ಘಟಕ ಇಲ್ಲಿಂದ ಆಗಮಿಸಿ ರಿನೈಸಾನ್ಸ್ ಹೋಟೆಲ್ನ ಮುಂದೆ ಭಾರೀ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿದ್ರು. ಅವರೆಲ್ಲರನ್ನು ಕೂಡ ಪೊಲೀಸರು ಇದೀಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ, ವ್ಯಾನ್ನಲ್ಲಿ ತುಂಬಿಸಿ ಕಳಿಸ್ತಾ ಇದ್ದಾರೆ. ಆ ಒಂದು ಪಿಕ್ಚರ್ ಕೂಡ ನೋಡಬಹುದಾಗುತ್ತೆ ನೀವು. ಅಂದರೆ ಏನೋ ಒಂದು ಪ್ರತಿಭಟನೆ ಅಂತ ಆಗ್ತಾ ಇದೆ ಅಲ್ಲಿ, ಏನೋ ಒಂದು ಅವ್ರ ಕಡೆಯಿಂದ ಒಂದು ಪ್ರಯತ್ನ ನಡೀತಾ ಇದೆ. ಅಲ್ಲಿನ ಸ್ಥಳೀಯ ಶಾಸಕಿಯೊಬ್ಬರು ಶ್ರೀಮಂತ್ ಪಾಟೀಲ್ ಅಡ್ಮಿಟ್ ಆಗಿರುವ ಸೇಂಟ್ ಜಾರ್ಜ್ ಹಾಸ್ಪಿಟಲ್ಗೆ ಬಂದು, ಏನ್ರಿ ಇದು ಶ್ರೀಮಂತ್ ಪಾಟೀಲ್ ಅವರು ಅಡ್ಮಿಟ್ ಆಗಿರತಕ್ಕಂಥ ಆಸ್ಪತ್ರೆಯಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಂತಹ ಯಾವ ವೈದ್ಯರು, ಕಾರ್ಡಿಯಾಲಜಿಸ್ಟ್ ಇಲ್ಲಿ ಇಲ್ಲವೇ ಇಲ್ಲ. ಇದರ ಮಧ್ಯದಲ್ಲಿ ಅದಿನೆಂಥ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಶ್ರೀಮಂತ್ ಪಾಟೀಲ್ರು. ಏನಿದು ಡ್ರಾಮಾ, ಇಲ್ಲಿಗೆ ಯಾಕೆ ಸೆಕ್ಯೂರಿಟಿ, ನೀವು ಯಾಕೆ ಇಲ್ಲಿಗೆ ಬಂದಿರಿ, ಹೋಗ್ರಿ ಹೋಗ್ರಿ ಬೆಂಗಳೂರಿಗೆ, ಅಟೆಂಡ್ ಮಾಡಿರಿ, ಸರ್ಕಾರವನ್ನು ಉಳಿಸ್ರಿ, ಸಾಕು ನಿಮ್ಮ ಡ್ರಾಮಾ ಅಂತ. ಒಂದೊಂದು ಕಡೆ ಒಂದೊಂದು ಥರ ಡ್ರಾಮಾ, ಇಲ್ಲೊಂಥರ ಡ್ರಾಮಾ, ಬ್ಯಾರಿಕೇಡ್ ಮುರಿಯೋದೊಂಥರ ಡ್ರಾಮಾ, ಹಾಸ್ಪಿಟಲ್ಗೆ ಹೋಗೋದೊಂಥರ ಡ್ರಾಮಾ, ಹೋಟೆಲಲ್ಲಿ ಉಳ್ಕೊಳ್ಳೋದೊಂಥರ ಡ್ರಾಮಾ, ಜೀರೋ ಟ್ರಾಫಿಕ್ಕು. ಈ ಕಡೆ ಸದನದಲ್ಲಿ ಇವತ್ತು ವಿಶ್ವಾಸಮತ, ನಾಳೆ ವಿಶ್ವಾಸಮತ, ನಾಳಿದ್ದು ಬೆಳಿಗ್ಗೆ, ನಾಳಿದ್ದು ಸಾಯಂಕಾಲ, ಮಧ್ಯರಾತ್ರಿ ಆಗಿಬಿಡಲಿ, ಆಮೇಲೆ ಬೇಕಾದರೂ ಮಾಡೋಣ, ಬರೀ ಡ್ರಾಮಾ ಡ್ರಾಮಾ ಡ್ರಾಮಾ. ಡೆಡ್ಲೈನ್ ಅನ್ನೋ ಒಂದು ವರ್ಡೆ ಅರ್ಥ ಕಳ್ಕೊಂಡು ಬಿಡುತ್ತಾ ಇನ್ ಮೇಲೆ ಅಂತ. ಡೆಡ್ಲೈನ್ ಅಂತಿದ್ಯಲ್ಲ, ಈ ವರ್ಡೇ ಅರ್ಥ ಕಳ್ಕೊಂಡ್ಬಿಡುತ್ತೆ. ಒಂದೂವರೆ ಡೆಡ್ಲೈನ್ ಆಯಿತು, 6 ಗಂಟೆ ಡೆಡ್ಲೈನ್ ಆಯಿತು, ಈಗ ನೋಡಿ ಹೊಸ ಹೊಸ ಡೆಡ್ಲೈನ್ಗಳು, 4 ಗಂಟೆ ಅಂತೆ, ಆಮೇಲೆ 6 ಗಂಟೆ ಅಂತೆ, ಹೀಗೆ ಡೆಡ್ಲೈನ್ಗಳು ಎಕ್ಸ್ಟೆಂಡ್ ಆಗ್ತಾನೇ ಬರ್ತಾ ಇದೆ. ಇಳಿಸ್ಕೊಳಿಕೆ ಪ್ರತಿನಿಧಿ ನರಸಿಂಹಮೂರ್ತಿ ರಿನೈಸಾನ್ಸ್ ಹೋಟೆಲ್ನ ಮುಂಭಾಗದಿಂದ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಸುಮಾರು 50ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ರಿನೈಸಾನ್ಸ್ ಹೋಟೆಲ್ನ ಮುಂಭಾಗಕ್ಕೆ ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಎಷ್ಟು ಹೊತ್ತು ಈ ಪ್ರತಿಭಟನೆಯ ಡ್ರಾಮಾ ಅಲ್ಲಿ ನಡೆದಿದೆ ಅಂತ? ರಮಾಕಾಂತ್ ಈಗಾಗಲೇ ಹೇಳಿದಂತೆ ಏನು ಮುಂಬೈನ ರಿನೈಸಾನ್ಸ್ ಹೋಟೆಲ್ ಮುಂದೆ ಏನು ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಒಂದು 100ಕ್ಕೂ ಹೆಚ್ಚು ಕಾರ್ಯಕರ್ತರು ಏನು ಪ್ರತಿಭಟನೆ ಮಾಡಿದ್ರು. ಮೊದಲು ಆರಂಭಿಕವಾಗಿ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಗೇಟಲ್ಲಿ ಅವರು ತಡೆಯುವಂತ ಪ್ರಯತ್ನ ಆಯಿತು. ಅದು ಯಾವುದಕ್ಕೂ ಒಪ್ಪದೆ ಏನು ಕಾರ್ಯಕರ್ತರು, ಕೆಲ ಕಾರ್ಯಕರ್ತರು ಒಂದು 40ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರಮುಖ ಗೇಟ್ ಅಂತ ಧಾವಿಸಿ ಬಂದರು. ಇಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಆಯಿತು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಏನು ಹೋಟೆಲ್ನ ನುಗ್ಗಲು ಪ್ರಯತ್ನ ಮಾಡ್ತಕ್ಕಂಥ 40ಕ್ಕೂ ಹೆಚ್ಚು ಕಾರ್ಯಕರ್ತರು 2 DR ವ್ಯಾನಲ್ಲಿ ಏನು ಅವರನ್ನು ಬಂಧನ ಮಾಡಿ ಕರೆಕೊಂಡು ಹೋಗಲಾಯಿತು. ಮುಂಬೈ ಪೊಲೀಸರು ಏನಂದರೆ ನಮಗೆ ಇಲ್ಲಿ ಯಾವುದೇ ರೀತಿಯಂಥ ಶಾಸಕರಿಲ್ಲ, ಇಲ್ಲಿ ನೀವು ಯಾಕೆ ಒಂದು ಪ್ರತಿಭಟನೆ ಮಾಡ್ತಿದ್ದೀರಾ ಅಂತೇಳಿ ಮುಂಬೈ ಪೊಲೀಸರು ಒಂದು ವಾದ ಮಾಡಿದರೆ, ನೀವು ಯಾವುದೇ ರೀತಿ ಅಂತ ಇಲ್ಲಿ ಶಾಸಕರು ಇಲ್ಲದೇ ಇದ್ದರೆ ನೀವು ಯಾಕೆ ಬಂದು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀರಾ, ಇದು ರಿನೈಸಾನ್ಸ್ ಹೋಟೆಲ್ ಖಾಸಗಿ ಹೋಟೆಲ್ ಆಗಿದೆ, ಇಲ್ಲಿ ಬಂದು ನೀವು ಪ್ರೊಟೆಕ್ಟ್ ಮಾಡ, ಇಲ್ಲಿ ಬಂದು ನೀವು ಭದ್ರತೆ ನೀಡುತ್ತಾ ಅಂದರೆ ಪೊಲೀಸರು ಇಲ್ಲಿ ಕಳೆದ ಒಂದು ವಾರದಿಂದ ಯಾಕೆ ಭದ್ರತೆ ನೀಡ್ತಾ ಇದ್ರ, ಇಲ್ಲಿ ಯಾವುದೇ ರೀತಿಯಂಥ ಶಾಸಕರಿಲ್ಲ ಅಂದರೆ ನಿಮಗೆ ಬೇರೆ ಕೆಲಸ ಇಲ್ವಾ, ಇಲ್ಲಿ ಯಾಕೆ ಭದ್ರತೆ ನೀಡ್ತಾ ಇದ್ರ ಅಂತ ಮಾತನ್ನು ಕೂಡ ಪ್ರತಿಭಟನಾಕಾರರು ಕೇಳಿದರು. ತಾವಿಲ್ಲ ಬಲಭಾಗದಲ್ಲಿ ತರ್ಬೋದು, ಇನ್ನೂ ಕೂಡ ಪ್ರತಿಭಟನೆ ಕಾವು ಮುಗಿದಿಲ್ಲ, ಈಗಾಗಲೇ ಏನಂತಂದರೆ 40ಕ್ಕೂ ಹೆಚ್ಚು ಕಾರ್ಯಕರ್ತನ ಬಂಧನ
ಮಾಡಿ ಕರೆದುಕೊಂಡು ಹೋಗಿದ್ರು ಕೂಡ ಪೊಲೀಸರು ಕೂಡ ಮತ್ತಷ್ಟು ಎತ್ತಿದ್ದುಕೊಂಡು ಮತ್ತಷ್ಟು ಪೊಲೀಸರಲ್ಲಿ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅಂತಂದ್ರೆ ಎರಡು ಡಿಆರ್ ವ್ಯಾನ್ಗಳಲ್ಲಿ ಕಾರ್ಯಕರ್ತರು ಬಂಧನ ಮಾಡಿ ಕರೆದುಕೊಂಡು ಹೋಗ್ತಾರೆ. ಮತ್ತಷ್ಟು ಜನರು ಬರುವಂತಹ ನಿರೀಕ್ಷೆ ಇರೋದ್ರಿಂದ ಮತ್ತಷ್ಟು ಪೊಲೀಸರು ಕೂಡ ಇದೀಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ರಮಾಕಾಂತ್ ಒಟ್ಟಾರೆಯಾಗಿ ಅಂತಂದ್ರೆ ಬೆಂಗಳೂರು ಸದನದಲ್ಲಿ ಹೈಡ್ರಾಮಾದಂತೆ ಇಲ್ಲಿ ಕೂಡ ಒಂದು ಬೃಹತ್ ಅಂತ ಹೈಡ್ರಾಮಾ ನಡೆದಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ದೊಡ್ಡ ನಾಯಕ ಬಂದರೂ ಕೂಡ ಯಾವೊಬ್ಬ ಶಾಸಕರು ಕೂಡ ಹೊರಗಡೆ ಬರಲಿಲ್ಲ. ಆದರೆ ಕೇವಲ ಇಲ್ಲಿ ಗುರುತು ಪರಿಚಯ ಇರತಕ್ಕಂಥ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಏನು ಮುಂಬೈ ಕಾರ್ಯಕರ್ತರು ಬಂದರೆ ಇಲ್ಲೇ ಶಾಸಕರು ಹೊರಗಡೆ ಬಂದು ಅವ್ರನ್ನ ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ದಿನನಿತ್ಯ ಗೆಳೆಯರಾಗಿದ್ದರು, ಜೊತೆಗೆ ಶಾಸಕರಾಗಿದ್ದರು, ಜೊತೆಗೆ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಯಾರು ಕೂಡ ಕ್ಯಾರಿ ಅನ್ನಿಲ್ಲ ಮತ್ತು ಇವರು ಬಂದರೆ ನಮಗೆ ಹೊರಗಡೆ ಹೋಗೋಕೆ ಆಗೋದಿಲ್ಲ ಅಂತೇಳಿ ಪೊಲೀಸ್ ಭದ್ರತೆಯನ್ನು ಕೂಡ ಕೇಳಿದರು. ಇಷ್ಟೆಲ್ಲ ಇದ್ದಾಗ ಕೂಡ ಯಾರೋ ಒಬ್ಬರು ಗುರುತು ಪರಿಚಯ ಇರತಕ್ಕಂಥ ಮುಂಬೈನ ಕಾರ್ಯಕರ್ತರು ಬಂದರೆ ಇಲ್ಲಿ ಶಾಸಕರು ಹೇಗೆ ಹೊರಗಡೆ ಬರ್ತಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆಯಾಗಿದೆ. ಒಟ್ಟಾರೆಯಾಗಿ ಅಂತಂದರೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕಾಗಿತ್ತು ಮತ್ತು ಕರ್ನಾಟಕದ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಂಬೈ ಕಾಂಗ್ರೆಸ್ ಕೂಡ ಒಟ್ಟಾಗಿ ಕೈ ಜೋಡಿಸಿದೆ ಅನ್ನೋದೊಂದು ತೋರ್ಪಡಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆ ಮಾಡಿದರು. ಸದ್ಯಕ್ಕಂತೂ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಯಶಸ್ವಿಯಾಗಿದ್ರು. ಆದರೆ ಇಲ್ಲಿರ್ತಕ್ಕಂಥ ಯಾವ ಶಾಸಕರಾಗಿರ್ಬೋದು, ಯಾವ ನಾಯಕರಾಗಿರ್ಬೋದು, ಯಾರು ಕೂಡ ಹೊರಗಡೆ ಬರಲ್ಲ. ಕೇವಲ ಪೊಲೀಸರು ಒಂದೇ ಮಾತನ್ನು ಹೇಳಿದರು, ಇಲ್ಲಿ ಯಾವುದೇ ರೀತಿಯಂಥ ಶಾಸಕರಿಲ್ಲ, ನೀವು ಇಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಅರ್ಥನೇ ಇಲ್ಲ ಅಂತ ಮಾತನ್ನು ಹೇಳಿದರು. ಇದ್ಯಾವುದನ್ನು ಕೇಳಲಿಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಯಾರಾಗಿರಲಿಲ್ಲ. ನಮ್ಮ ಶಾಸಕರು ಅಂದರೆ ಕಾಂಗ್ರೆಸ್ನ ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಇಲ್ಲಿದ್ದಾರೆ, ಅವರನ್ನು ಹೊರಗೆ ತಬ್ಬಿ ಮೋದಿ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರ, ಫಡ್ನವೀಸ್ ಸರ್ಕಾರ ಕೂಡ ದಬ್ಬಾಳಿಕೆ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಶಾಸಕರನ್ನು ಹೊರಗೆ ತಬ್ಬಿ, ಅವರನ್ನು ಕರ್ನಾಟಕಕ್ಕೆ ಹೊರಗೆ ತಬ್ಬಿ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಮೋದಿ ಅವರ ದಾದಾಗಿರಿ ಸರ್ಕಾರ ವಿರುದ್ಧ ನಮ್ಮ ಹೋರಾಟ, ರಾಹುಲ್ ಗಾಂಧಿ ಅವರೇ ರಾಷ್ಟ್ರಾಧ್ಯಕ್ಷರಾಗಿ ಮುಂದುವರಲಿ, ಅವರಿಗೆ ನಮ್ಮ ಬೆಂಬಲ ಇದೆ ಅನ್ನೋ ಘೋಷವಾಕ್ಯದೊಂದಿಗೆ ಕೂಡ ಬೃಹತ್ ಪ್ರತಿಭಟನೆ ಮಾಡಿದ್ರು ರಮಾಕಾಂತ್. ಓಕೆ, ಇದೀಗ ಈ ಹೋಟೆಲ್ನ ಒಳಗಿರ್ತಕ್ಕಂಥ ಶಾಸಕರು ಮತ್ತೇನಾದರೂ ಹೋಟೆಲ್ನ ಮ್ಯಾನೇಜ್ಮೆಂಟ್ಗೆ ದೂರು ಕೊಡೋದು, ಏನಾದರೂ ಹೇಳಿಕೊಳ್ಳೋದು, ಆಚೆ ಬರೋದು ಏನಾದರೂ ಆಗಿದೆಯಾ ನರಸಿಂಹಮೂರ್ತಿ? ಇಲ್ಲ ರಮಾಕಾಂತ್, ಈಗಾಗಲೇ ಅಂತೆ ಕಳೆದ 4-5 ದಿನಗಳಿಂದ ಕೂಡ ಅಜ್ಞಾತ ಸ್ಥಳದಲ್ಲಿರ್ತಕ್ಕಂಥ ಶಾಸಕರು ಕೇವಲ ವಿಡಿಯೋಗಳನ್ನು ಹರಿಬಿಡ್ತಾ ಏನು ತಾವು ಎಲ್ಲಿದ್ದೀರ ಅನ್ನೋದು ಕೂಡ ಸೂಕ್ಷ್ಮವಾಗಿ ಯಾರಿಗೂ ಕೂಡ ಹೇಳ್ತಾ ಇಲ್ಲ. ಬಹುತೇಕ ಇಲ್ಲಿಲ್ಲ ಅಂತ ಇಲ್ಲಿ ಹೇಳಾಗ್ತಿದ್ರು ಕೂಡ ಕೆಲವರು ಇಲ್ಲಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಅಂದರೆ ಮುಂಬೈ ಬಿಟ್ಟು ಅಂದರೆ ಮುಂಬೈನ ಹೊರವಲಯದ ಲೋನಾವಾಲಾ ಅನ್ನೋಂಥ ಪ್ರದೇಶದಲ್ಲಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಒಂದು ಕಡೆ, ಆದರೆ ಕೆಲವರು ಮಾತ್ರ ಲೋನಾವಾಲಾ ಪ್ರದೇಶಕ್ಕೆ ಹೋಗಿದ್ದಾರೆ, ಉಳಿದಂಥ 4-6 ಶಾಸಕರು ಇನ್ನೋಸನ್ ಹೋಟೆಲ್ನಲ್ಲಿ ಇದ್ದಾರೆ ಅನ್ನೋಂಥ ಒಂದು ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆದರೆ ಪೊಲೀಸರು ಹೇಳ್ತಕ್ಕಂಥ ಪ್ರಕಾರ ಯಾವುದೇ ರೀತಿಯಂಥ ಶಾಸಕರು ಇಲ್ಲಿಲ್ಲ, ಇಲ್ಲಿ ಬಂದು ಸುಮ್ಮನೆ ಪ್ರತಿಭಟನೆ ಮಾಡಬೇಡ್ರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಮೀಡಿಯಾದವರಾಗಿರ್ಬೋದು ಮತ್ತು ಪೊಲೀಸರಾಗಿರ್ಬೋದು, ಕಳೆದ ಒಂದು ವಾರದಿಂದ ಯಾಕೆ ಇಲ್ಲಿ ನಿಂತಿರ, ನಿಮಗೆ ಏನು ಇಲ್ಲಿ ಖಾಸಗಿ ಹೋಟೆಲ್ಗೆ ಯಾಕೆ ಭದ್ರತೆ ನೀಡಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಕಾರ್ಯಕರ್ತರು ಮಾಡಿದರು. ಒಟ್ಟಾರೆಯಾಗಿ ಹೇಳಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ಏನು ಶಾಸಕರನ್ನ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿ ಶಾಸಕರು ಸಂರಕ್ಷಣೆ ಮಾಡ್ತಾ ಇದ್ರೆ ಅವರನ್ನು ಕರ್ನಾಟಕಕ್ಕೆ ಹೊರಗೆ ತಬ್ಬಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನೋಂಥ ಒಂದು ಘೋಷವಾಕ್ಯದೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಮಾಡಿದರು. ರಮಾಕಾಂತ್, ಥ್ಯಾಂಕ್ ಯು ನರಸಿಂಹಮೂರ್ತಿ.